ಇವತ್ತಿನ ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ, ಮಾತನಾಡೋದಕ್ಕೆ, ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಡಿಟರ್ ಔಟ್ಪುಟ್ ಮಧು ಎಂ ಉತ್ವಳ್ಳಿ ಬಂದಿದ್ದಾರೆ. ಮಧು, ಸ್ವಾಗತ ನಿಮಗೆ. ನಮಸ್ತೆ ರಾಘವೇಂದ್ರ. ಮಧು ಜೊತೆಯಲ್ಲಿ ಚರ್ಚೆ ಮಾಡುವಂತಹ ಸುದ್ದಿಗಳು ಯಾವುದು ಇವತ್ತು ಅತ್ಯಂತ ಸದ್ದು ಮಾಡ್ತಾ ಇರುವಂತಹ ಸುದ್ದಿ? ಕೇವಲ ಇವತ್ತಲ್ಲ, ಕಳೆದ ಕೆಲ ದಿನಗಳಿಂದ ಸದ್ದನ್ನ ಮಾಡ್ತಿರುವಂತಹ ಸುದ್ದಿಗೆ ಉತ್ತರ ಸಿಗ್ತಾ ಇದೆ. ಎನ್ಡಿಎ ಸಂಸದೀಯ ನಾಯಕರಾಗಿ ಮೋದಿ ಆಯ್ಕೆಯಾಗಿದ್ದಾರೆ. ಎನ್ಡಿಎ ಸಂಸದರಿಂದ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಇವತ್ತು ಮೂರನೇ ಬಾರಿ ಪ್ರಧಾನಿಯಾಗಿ ಮೋದಿ ಮಾಡೋದಕ್ಕೆ ಎನ್ಡಿಎ ಸಮ್ಮತಿಯನ್ನ ವ್ಯಕ್ತಪಡಿಸಿದೆ. ಇವತ್ತು ನಡೆದಂತ ಸಂಸದೀಯ ಸಭೆಯಲ್ಲಿ ನಡೆದಿರತಕ್ಕಂತ ಡೆವಲಪ್ಮೆಂಟ್ ಇದು. ಹಾಗಿದ್ರೆ ಈ ಒಂದು ಸಭೆಯಲ್ಲಿ ಮೋದಿ ಏನ್ ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಮನೆ ಕಿಸಿಕೋ ಪೂಛಾ ಯಾರ ಯೇ ತೋ ಠೀಕ್ ಹೇ ಆಗಡೆ ಆಗಡೆ ತೋ ಮುಜೆ ಯೇ ಬತಾವೋ ಕಿ ಇವಿಎಂ ಜಿಂದಾ ಹೈ ಕಿ ಮರ್ ಗಯಾ ಕ್ಯೋಂಕಿ ಯೇ ಲೋಗ್ ತಯ ಕರ್ಕೆ ಬೈಠೆ ಥೇ ಕಿ ಭಾರತ್ ಕೆ ಲೋಕತಂತ್ರ ಔರ್ ಲೋಕತಂತ್ರ ಕಿ ಪ್ರಕ್ರಿಯಾ ಕೆ ಪ್ರತಿ ವಿಶ್ವಾಸ ಹಿ ಲೋಗೋ ಕಾ ಉಡ್ ಜಾಯೆ ಲಗಾತಾರ್ ಇವಿಎಂ ಕೋ ಗಾಲಿ ದೇನಾ ಔರ್ ಮುಜೆ ತೋ ಲಗ್ತಾ ಥಾ ಕಿ ಶಾಯದ್ ಇಸ್ ಬಾರ್ ವೋ ಇವಿಎಂ ಕಿ ಅರ್ಥಿ ನಿಕಾ ಜುಲೂಸ್ ನಿಕಾಲೆಂಗೆ ಲೇಕಿನ್ 4 ಜೂನ್ ಶಾಮ್ ಆತೆ ಆತೆ ಉನ್ಕೋ ತಾಲೆ ಲಗ್ ಗಯೆ ಇವಿಎಂ ನೆ ಉನ್ಕೋ ಚುಪ್ ಕರ್ ದಿಯಾ ಕಿ ನ ಹಮ್ ಹಾರೆ ಥೇ ನ ಹಮ್ ಹಾರೆ ಹೈ ಲೇಕಿನ್ 4 ತಾರೀಖ್ ಕೆ ಬಾದ್ ಹಮಾರಾ ಜೋ ವ್ಯವಹಾರ ರಹಾ ಹೈ ವೋ ಹಮ ಬತಾತಾ ಹೈ ಕಿ ಹಮ್ ವಿಜಯ ಕೋ ಪಚಾನಾ ಜಾನ್ತೆ ಹೈ ಹಮಾರೆ ಸಂಸ್ಕಾರ ಐಸೆ ಹೈ ಕಿ ವಿಜಯ ಕಿ ಗೋದ ಮೇ ಉನ್ಮಾದ ಪೈದಾ ನಹೀ ಹೋತಾ ಹೈ ಯೇ ಲೋಗ್ ಕಿತನೆ ಹಿ ಬಡೆ ಝೂಠೆ ಬೋಲ್ತೆ ರಹೆ ಹೈ ಔರ್ ಆಪ್ ದೇಖಿಯೆ ಚುನಾವ್ ಕೆ ಸಮಯ ಉನ್ಹೋನೆ ದೇಶ್ ಕೆ ಸಾಮಾನ್ಯ ನಾಗರಿಕ ಕೋ ಗುಮರಾಹ್ ಕರ್ನೆ ಕೆ ಲಿಯೆ ಜೊ ಪರ್ಚಿಯಾ ಬಾಟಿ ಕಿ ಯೇ ದೇಂಗೆ ಔರ್ ವೋ ದೇಂಗೆ ಔರ್ ಟಿಕನಾ ದೇಂಗೆ ಫಲಾನಾ ದೇಂಗೆ ದೋ ದಿನ ಸೆ ಮೈ ದೇಖ್ ರಹಾ ಹೂಂ ಕಿ ಕಾಂಗ್ರೆಸ್ ಕೆ ದಫ್ತರೋ ಪರ್ ಲೋಗ್ ಕತಾರ್ ಲಗಾ ಕೆ ಖಡೆ ಹೈ ಕಿ ಪರ್ಚಿ ಹೈ 1 ಲಾಖ್ ರೂಪಾಯಿ ಕಹಾ ಹೈ ಲಾವ್ ಭಾಯಿ ಮಾಂಗ್ ರಹೆ ಲೋಗ್ ಯಾನಿ ಆಪ್ನೆ ಜನತಾ ಜನಾರ್ದನ್ ಕಿ ಆಂಖೋ ಮೇ ಕೈಸಾ ಉನ್ಕೋ ಭ್ರಮಿತ್ ಕಿಯಾ ಕೈಸೀ ಆಂಖ್ ಮೇ ಧೂಲ್ ಝೋಂಕ್ ದಿ ಸಾಥಿಯೋ ಪ್ರೀ ಪೋಲ್ ಅಲಾಯನ್ಸ್ ಹಿಂದೂಸ್ತಾನ್ ಕೆ ರಾಜನೀತಿಕ ಇತಿಹಾಸ ಮೇ ಔರ್ ಹಿಂದೂಸ್ತಾನ್ ಕಿ ರಾಜನೀತಿ ಮೇ ಗಠಬಂಧನ್ ಕೆ ಇತಿಹಾಸ ಮೇ ಪ್ರೀ ಪೋಲ್ ಅಲಾಯನ್ಸ್ ಇತನಾ ಸಫಲ ಕಭಿ ಭಿ ನಹಿ ಹುವಾ ಹೈ ಜಿತನಾ ಕಿ ಎನ್ಡಿಎ ಹುವಾ ಔರ್ ಯೇ ಗಠಬಂಧನ್ ಕಾ ವಿಜಯ ಹಮ್ನೆ ಬಹುಮತ ಹಾಸಿಲ್ ಕಿಯಾ ಹೈ ಔರ್ ಮೇ ಕೈ ಬಾರ್ ಕಹ ಚುಕಾ ಹೂ ಶಬ್ದ ಅಲಗ್ ಹೋಂಗೆ ಲೇಕಿನ್ ಮೇರೆ ಭಾವ ಉಸ್ಮೇ ಏಕ್ ಸಾತತ್ಯ ಹೈ ಸರ್ಕಾರ ಚಲಾನೆ ಕೆ ಲಿಯೆ ಬಹುಮತ ಅವಶ್ಯಕ ಹೈ ಲೋಕತಂತ್ರ ಕಾ ವಹಿ ಏಕ್ ಸಿದ್ಧಾಂತ ಹೈ ಲೇಕಿನ್ ದೇಶ ಚಲಾನೆ ಕೆ ಲಿಯೆ ಸರ್ವಮತ್ ಬಹುತ್ ಜರೂರಿ ಹೋತಾ ಆಪ್ ಸೋಚಿಯೆ 10 ಸಾಲ ಬಾದ್ ಕಾಂಗ್ರೆಸ್ 100 ಕೆ ಆಂಕಡೆ ಕೋ ನಹಿ ಛೂ ಪಾಯಿ ಔರ್ ಅಗರ್ ಮೇ 14, 19 ಔರ್ 24 ತೀನ್ ಚುನಾವ್ ಕೋ ಜೋಡ್ ಕರ್ಕೆ ಕಹೂ ಕಾಂಗ್ರೆಸ್ ಕೆ ತೀನ್ ಚುನಾವ್ ಜೋಡೂ ಇನ್ ತೀನ್ ಚುನಾವ್ ಮೇ ಜಿತನಿ ಸೀಟೇ ನೆ ಮಿಲಿ ಹೈ ಉಸ್ಸೆ ಜ್ಯಾದಾ ಹಮೇ ಇಸ್ ಚುನಾವ್ ಮೇ ಮಿಲಿ ಹೈ ಔರ್ ಮೇ ಸಾಫ್ ದೇಖ್ ರಹಾ ಹೂಂ ಸಾಥಿಯೋ ಎನ್ಡಿ ವಾಲೋ ಕೋ ಅಂದಾಜ್ ನಹಿ ಹೈ ವೇ ಧೀರೆ ಧೀರೆ ಪಹಲೆ ತೋ ಡೂಬ್ ರಹೆ ಥೇ ಅಬ್ ತೇಜ್ ಗತಿ ಸೇ ಯೇ ಗರ್ತ್ ಮೇ ಜಾನೆ ವಾಲೆ ಹೈ ಸಾಥಿಯೋ ಇಂಡಿ ಅಲಾಯನ್ಸ್ ವಾಲೆ ದೇಶ್ ಕೆ ಸಾಮಾನ್ಯ ನಾಗರಿಕೋ ಕಿ ಜೋ ಸಮಜ್ ಹೈ ಆಜ್ ಭಿ ವೋ ಉಸ್ಕೆ ಸಾಮರ್ಥ್ಯ ಕೋ ಸಮಜ್ ನಹಿ ಪಾಯೆ ಇವತ್ತೊಂದು ಅತ್ಯಂತ ಪ್ರಮುಖವಾದಂಥ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಲೇಬೇಕು. ಇವತ್ತು ವಿಪಕ್ಷಗಳನ್ನು ಕೂಡ ಪ್ರಶ್ನೆಯನ್ನ ಕೇಳಲೇಬೇಕು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ರು ಮಧು ಏನಂದ್ರೆ, ಇವಿಎಂ ಬದುಕಿದ್ದಾವ ಸತ್ತಿದ್ದಾವ ಫಸ್ಟ್ ಅದನ್ನು ನೋಡ್ರಪ್ಪ ನನಗೆ, ಆಮೇಲೆ ಅಂಕಿ ಸಂಖ್ಯೆ ಬಗ್ಗೆ ಹೇಳಿ ಅಂತ ನಾನು ಹೇಳಿದೆ ಅಂತ ನೋಡೋದಕ್ಕೆ ನಗೆ ಚಟಾಕಿ ಅನ್ಸುತ್ತೆ. ಆದರೆ ಅದರ ಹಿಂದೆ ಇರತಕ್ಕಂಥ ಗಂಭೀರವಾದಂಥ ವಿಚಾರ, ವಿಪಕ್ಷಗಳು ನಿರ್ಧಾರ ಮಾಡಿಬಿಟ್ಟಿದ್ವಾ ಅಂತ. ಒಂದು ವೇಳೆ ಮತ ನಮ್ಮ ಪರವಾಗಿ ಬಂದರೆ ಇವಿಎಂ ಸರಿ ಇರುತ್ತೆ, ಬಾರದೇ ಇದ್ರೆ ಅದು ಅದರ ಮೇಲೆ ಪ್ರಶ್ನೆಯನ್ನು ಮಾಡೋದು, ಚುನಾವಣಾ ಆಯೋಗದ ಮೇಲೆ ಪ್ರಶ್ನೆಯನ್ನು ಮಾಡೋದು ಅಂದರೆ ಇಡೀ ದೇಶದ ಒಂದು ವ್ಯವಸ್ಥೆ ಮೇಲೆ ಜನರಿಗೆ ಅಪನಂಬಿಕೆ ಹುಟ್ಟುವಂಥ ಮಾಡುವಂಥ ಕಾರ್ಯ ಮಾಡಲಾಗ್ತಾ ಇತ್ತ ಅಂತ. ಹಾಗಿದ್ರೆ ವಿಪಕ್ಷಗಳ ಜವಾಬ್ದಾರಿ ಏನು ಇಲ್ಲಿ ರಾಘವೇಂದ್ರ? ಕಳೆದ 10 ವರ್ಷಗಳಲ್ಲಿ ಆಗಿರುವಂಥ ಚುನಾವಣಾ ಟ್ರೆಂಡನ್ನು ನೋಡಿದಂಥ ಸಂದರ್ಭದಲ್ಲಿ, ಪ್ರತಿಯೊಂದು ಚುನಾವಣೆ ಫಲಿತಾಂಶದಲ್ಲೂ ಕೂಡ ಬಿಜೆಪಿಗೆ ಅದು ಮುನ್ನಡೆಯಾದಂಥ ಸಂದರ್ಭದಲ್ಲಿ ಇಂಥ ಪ್ರಶ್ನೆಗಳು ಬಂದೇ ಬಂದಿದೆ, ಆ ಪ್ರಶ್ನೆಗಳನ್ನೇ ಕೇಳ್ಕೊಂಡು ಬಂದಿದೆ. ಆದರೆ ಈ ಸಲ
ಚುನಾವಣೆಗೂ ಮುನ್ನವೇ ಅತಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಪ್ರಶ್ನೆಯನ್ನು ಎತ್ತಿದ್ದು, ಬೃಹದಾಕಾರವಾಗಿ ಅದನ್ನ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಆಯೋಗದ ಮುಂದೆ ನಿಲ್ಲಿಸಿ, ಅಂದ್ರೆ ಸುಪ್ರೀಂ ಕೋರ್ಟ್ ಮೂಲಕ ನಮ್ಮ ಪ್ರಶ್ನೆಗಳು ಹಲವಿವೆ, ಆ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಡಬೇಕು ಅಂತ ಅದಕ್ಕೊಂದು ಆದ್ಯತೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಸೂಚನೆ ಮೇಲೆ ಕೊಟ್ಟಿತ್ತು. 40,000 ರೂಪಾಯಿವರೆಗೆ ನೀವು ಡೆಪಾಸಿಟ್ ಮಾಡಿ, ಇನ್ಕ್ಲೂಡಿಂಗ್ GST, ಪ್ರತಿಯೊಂದು ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ, ಅಂದ್ರೆ ಒಟ್ಟಾರೆ ಏನು ಪೋಲ್ ಆಗಿರುತ್ತೆ, ಆ ಒಟ್ಟಾರೆ ಪೋಲ್ ಆಗಿರುವಂತಹ ಅಸೆಂಬ್ಲಿ ಸೆಗ್ಮೆಂಟ್ನ 5% EVM ಗಳು ಬಳಕೆ ಆಗಿದೆ, ಆ ಬಳಕೆ ಆಗಿರೋ 5% EVM ಗಳನ್ನ ನೀವು ಏನು ಪರೀಕ್ಷೆಗೆ ಮಾಡಬಹುದು. ಯಾರು ಮೇಕರ್ ಇರ್ತಾರೆ EVM ಗಳ ಮೇಕರ್, ಅವ್ರನ್ನ ಕರೆಸಿ ಅವ್ರ ಸಮ್ಮುಖದಲ್ಲಿ ನಿಮ್ಮನ್ನ ನಿಮಗೆ ಅಂತ ಒಂದು ಸಂದೇಹಗಳಿದ್ದಲ್ಲಿ, ದೋಷಗಳಿದಾವೆ ಅಂತ ಅನಿಸಿದ್ದಲ್ಲಿ ತಾಂತ್ರಿಕವಾಗಿ ನೀವು ಅದನ್ನು ಪರಿಶೀಲನೆ ಮಾಡ್ಕೊಬಹುದು ಅಂತ. ಅದನ್ನ ಚುನಾವಣೆ ಕಳೆದ ಸುಮಾರು ಒಂದು 2 ವಾರಗಳವರೆಗೆ ಅವಕಾಶ ಅಂದ್ರೆ ಕೊಡ್ತೀವಿ, ಮತ್ತು 2 ತಿಂಗಳಷ್ಟೇ ನಿಮಗೆ ಅದಕ್ಕೆಲ್ಲ, 2 ವಾರದೊಳಗಡೆ ನೀವು ಅದನ್ನು ಅಪ್ಲಿಕೇಶನ್ ಹಾಕ್ಬೋದು, 2 ತಿಂಗಳೊಳಗಡೆ ನೀವು ಪ್ರಾಸೆಸ್ ಅನ್ನು ಮುಗಿಸ್ಕೊಬೇಕು ಅಂತ. ತುಂಬಾ ಲಾಂಗ್ ರನ್ ಅಲ್ಲಿ ಅದನ್ನೇ ಮಾಡ್ತೀವಿ ಅಂತ ಹೇಳೋದಲ್ಲ ಅಂತ, ಯಾಕಂದ್ರೆ ಪ್ರತಿಪಕ್ಷಗಳು ಅಂತದೊಂದು ಸಿದ್ಧತೆಯನ್ನು ಮಾಡ್ಕೋತಾ ಇವೆ, ದೊಡ್ಡ ಮಟ್ಟದ ಆಂದೋಲನ ಮಾಡ್ಕೊಡ್ತಾ ಇದ್ದಾವೆ ಅನ್ನೋಂಥ ಒಂದು ಪರಿಸ್ಥಿತಿ ಬಂದಾಗ, ಮತ್ತು ಸುಪ್ರೀಂ ಕೋರ್ಟ್ ಮುಂದೆಯೂ ಕೂಡ ಅಂಥದ್ದೊಂದು ಏನು ಪ್ರಸ್ತಾಪಗಳನ್ನು ಇಟ್ಟಾಗ ಸಹಜವಾಗಿ ಅಂಥದ್ದೊಂದು ಏನು ಆಪ್ಷನ್ ಅನ್ನು ಕೊಟ್ಟಿತ್ತು. ಆದರೆ ಇವತ್ತು ಬಂದಿರುವಂಥ ಫಲಿತಾಂಶ ಏನಿದೆ, ಫಲಿತಾಂಶದ ನಂತರ ಪ್ರತಿಪಕ್ಷಗಳ ಬಾಯಲ್ಲಿ EVM ಬಗ್ಗೆ ಯಾವುದೇ ಮಾತುಕತೆಗಳು ಬರ್ತಾ ಇಲ್ಲ, ಆಕ್ಷೇಪಗಳು ಬರ್ತಾ ಇಲ್ಲ, ಅಪಸ್ವರಗಳು ಬರ್ತಾ ಇಲ್ಲ. ಆದರೆ ಅದರ ಹಿಂದಿನ ದಿನ, ಅಂದರೆ ಲುಕಿಂಗ್ ಅಟ್ ದ ಎಕ್ಸಿಟ್ ಪೋಲ್ ಬಂದಂಥ ಅಂಕಿ ಸಂಖ್ಯೆಗಳು, ಆ ಭರ್ಜರಿ ಮುನ್ನಡೆ ಇವೆಲ್ಲವನ್ನು ನೋಡಿ, ಅದರ ನಿಖರ ಫಲಿತಾಂಶದ ಹಿಂದಿನ ದಿನ, ಅಂದರೆ ಜೂನ್ 3ರ ಸಂಜೆಯ ಹೊತ್ತಲ್ಲಿ ಬಂದಂಥ ಏನು ಬೆಳವಣಿಗೆಗಳೇನಿದೆ, ಹಲವಾರು ಏನು ಎಕ್ಸ್ ಪೋಸ್ಟ್ಗಳಲ್ಲಿ, ಫೇಸ್ಬುಕ್ ಪೋಸ್ಟ್ಗಳಲ್ಲಿ ಪಕ್ಷದ ನಾಯಕರುಗಳು, ಸ್ಪೆಷಲಿ ಉತ್ತರ ಪ್ರದೇಶ SPA ನಾಯಕರುಗಳು ಮತ್ತು ಕಾಂಗ್ರೆಸ್ ನಾಯಕರುಗಳು, ಜಾರ್ಖಂಡ್ ಇರ್ಬೋದು, ಬಿಹಾರ್ ಇರ್ಬೋದು, ಬೇರೆ ಬೇರೆ ಕಡೆಯ ಇಂಡಿ ಕೂಟದ ನಾಯಕರುಗಳು DC ಗೆ ಕಂಪ್ಲೇಂಟ್ ಕೊಡುವಂಥದ್ದು, ಅಥವಾ DC ಗೆ ಮುಂಚೆಯೇ ಏನು ಹಲವಾರು ಆಕ್ಷೇಪಗಳನ್ನು ಎತ್ತುವಂಥದ್ದು, ಮತ್ತು ಪಕ್ಷದ ಕಚೇರಿಗಳ ಮುಂದೆ ಟಾಸ್ಕ್ ಫೋರ್ಸ್ಗಳನ್ನು ಹಾಕೊಂಡು, ಸರ್ EVM ಕೌಂಟರ್ಗಳ ಮುಂದೆ ಟಾಸ್ಕ್ ಫೋರ್ಸ್ಗಳನ್ನು ಹಾಕೊಂಡು ನಾವಲ್ಲಿ ನಿಂತ್ಕೊಬೇಕು, ಮತ್ತು ಜನಾಂದೋಲನಕ್ಕೂ ಕೂಡ ರೆಡಿ ಆಗಬೇಕು, ಬಲಿದಾನಕ್ಕೂ ಕೂಡ ರೆಡಿ ಆಗಿದ್ದಾರೆ ಅನ್ನುವಂಥ ಮಾತನ್ನು ಸೂಕ್ಷ್ಮವಾಗಿ ಟ್ರೈಲರ್ ರೀತಿ ಅಖಿಲೇಶ್ ಯಾದವ್ ಅವರು ಹೇಳಿದ್ದು ಎಲ್ಲವನ್ನು ಕೂಡ ನೋಡಿದ್ವಿ. ಆದರೆ ಅದಾದ ನಂತರ ಅದೇ ಅಖಿಲೇಶ್ ಯಾದವ್ ಅವ್ರಿಗೆ ಇಡೀ ಒಂದು ಚುನಾವಣೆಯ ಫಲಿತಾಂಶದ ಒಂದು ಏನು ತಿರುವು ಕೊಟ್ಟಂತ ವ್ಯಕ್ತಿ ಅನ್ನೋ ರೀತಿ ವಿಶ್ಲೇಷಣೆಗಳಾಗ್ತಾ ಇದೆ. UPಯಲ್ಲಿ ನರೇಂದ್ರ ಮೋದಿ ಅವರ, ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಶ್ವಮೇಧ ಯಾಗವನ್ನು ಕಟ್ಟಾಕಿದ್ದು ಇದೇ ಅಖಿಲೇಶ್ ಯಾದವ್ ಅಂತ ಮಾತಾಡ್ತಾ ಇದ್ದಾರೆ, ಅಥವಾ ಅವರು ಅದು ಚುನಾವಣೆಯ ಫಲಿತಾಂಶ ಏನು ಬಂತು ಅವತ್ತು ಮಧ್ಯಾಹ್ನದಷ್ಟು ಹೊತ್ತಿಗೆಲ್ಲ SPA ನಾಯಕರುಗಳು ಮುಂದಿನ ಪ್ರಧಾನಿ ಅಖಿಲೇಶ್ ಯಾದವ್ ಅನ್ನುವಂಥ ಒಂದು ಘೋಷಣೆಗಳನ್ನು, ಹೇಳಿಕೆಗಳನ್ನು ಕೊಡ್ಲಿಕ್ಕೆ ಶುರು ಮಾಡೋದು, ಅಂದರೆ 24 ಗಂಟೆಯಲ್ಲಿ ಅವರ ಮನೋಭಾವ ಬದಲಾಗಿತ್ತು. ಆದರೆ ಈ ಒಂದು ಪರಿಸ್ಥಿತಿಯಲ್ಲಿ ನೀವು ಹೇಳದಂತೆ ಇವತ್ತು ನರೇಂದ್ರ ಮೋದಿ ಅವರು ಅದೇ ಪ್ರಶ್ನೆಯನ್ನು ಎತ್ತಿದ್ದಾರೆ, ಕಳೆದ 4 ದಿನದಲ್ಲಿ ಆ ಮಾತನ್ನಾಡಿರಲಿಲ್ಲ, ಮತ್ತು ಈಗಾಗಲೇ ಈ ಒಂದು ಪ್ರಶ್ನೆಯ ಸುತ್ತ ಸಾಮಾನ್ಯ ನಾಗರಿಕನು ಕೂಡ ಈ ಒಂದು ಚರ್ಚೆಯನ್ನು ಅಲ್ಲಲ್ಲಿ ಮಾಡ್ತಾ ಇರ್ತಾನೆ. ಈಗ ನಾವು ಬೆಳಿಗ್ಗೆ ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿರುವ ಅಥವಾ ಟೀ ಶಾಪ್ಗಳಲ್ಲಿ ಪಾಸ್ ಆಗುವಂಥ ಸಂದರ್ಭದಲ್ಲಿ ಜನರೇ ಮಾತನಾಡ್ತಿದ್ದನ್ನು ನಾವು ಈಗ ಗಮನಿಸ್ಬೋದು. ಅಂದರೆ ಅವತ್ತೆಲ್ಲ EVM ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ, ಇವತ್ತು ಚುಪಾಚುಪ್ ಆಗಿದ್ದಾರೆ ಅಂತ. ಸೊ ದೇಶದಷ್ಟೇ ಯಾಕೆ, ವಿದೇಶಿ ಮಾಧ್ಯಮಗಳಲ್ಲಿ ವಿದೇಶಿ ಶಕ್ತಿಗಳು ಅಥವಾ ವಿದೇಶಿ ಒಂದು ಕೌಂಟರ್ ಪಾರ್ಟ್ ಇರುವಂತ ಒಂದು ಅಂಬಾಸಿಡರ್ಸ್ ಇರ್ಬೋದು, ಅವರು ಕೂಡ ಒಂದು ಈ ಬಗ್ಗೆ ಸ್ಟೇಟ್ಮೆಂಟ್ಗಳನ್ನು ಅದಕ್ಕೆ ಪೂರಕವಾಗಿ, ಪ್ರಕ್ರಿಯೆ ದೋಷಪೂರಿತವಾಗಿರಬೇಕು, ಪ್ರಕ್ರಿಯೆ ಸರಳವಾಗಿರಬೇಕು, ಪಾರದರ್ಶಕವಾಗಿರಬೇಕು ಅಂತ ಪರೋಕ್ಷ ಸಂದೇಶಗಳನ್ನು ನಮ್ಮ ಪ್ರಜಾಪ್ರಭುತ್ವದ ಹಬ್ಬದಲ್ಲೂ ಕೂಡ ಮುಗಿ ತೋರಿಸುವಂಥ ಪ್ರಯತ್ನಗಳಾಗಿದ್ದನ್ನು ಕೂಡ ನೋಡಿದ್ವಿ. ಆದರೆ ಇವತ್ತು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಮಾದರಿಯಾದಂಥ ಚುನಾವಣಾ ವ್ಯವಸ್ಥೆ ಅನ್ನೋ ರೀತಿ ಇವತ್ತು ಈ ಒಂದು ರಿಸಲ್ಟನ್ನು ಎಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು, ಮತ್ತು ಇವತ್ತು ಆ ಒಂದು ಜನಾದೇಶಕ್ಕೆ ತಲೆಬಾಗಿ ನಾವು ಇವತ್ತು ವಿಪಕ್ಷದಲ್ಲಿ ಕೂರ್ತೀವಿ ಅನ್ನುವಂಥ ಒಂದು ಮಾತಿನವರೆಗೆ ಜನರ ಮೇಲೆ, ಜನರ ವಿಶ್ವಾಸದ ಮೇಲೆ ಮಾತನಾಡ್ತಾ ಇರುವಂತದನ್ನ ಈಗ ನೋಡ್ತಾ ಇದ್ದೀವಿ. ಇಲ್ಲಿ ಮೂಡುವಂತ ಪ್ರಶ್ನೆ ಅಂದ್ರೆ ಅದು ಒಂದು ವಿಶ್ವಾಸಾರ್ಹತೆ ಅಂತ ಇರುತ್ತೆ. ಈಗ ಚುನಾವಣೆ ಅನ್ನೋದು ರಾಜಕೀಯ ಅನ್ನೋದು ನಿಂತ ನೀರಲ್ಲ, ಒಂದು ಎಲೆಕ್ಷನ್ 2 ಎಲೆಕ್ಷನ್ ಅಂತಲ್ಲ, ಇದು ನಿರಂತರವಾಗಿ ನಡೆಯುತ್ತಾ ಇರುತ್ತೆ. ಹಾಗಿದ್ರೆ ಇವತ್ತು ಹುಟ್ಟಿಸಿದಂತ ಅಪನಂಬಿಕೆಗಳು ನಾಳೆ ಜನರ ಮನಸ್ಸಿನಲ್ಲಿ ಯಾವ ರೀತಿಯಾಗಿರುತ್ತೆ, ನಾಳೆ ಜನ ಇವ್ರ ಮಾತುಗಳನ್ನು ನಂಬುತ್ತಾರ ಅಂತ. ಯಾಕಂದ್ರೆ ಈಗ ನೋಡಿ, ಉತ್ತರ ಪ್ರದೇಶದ ವಿಚಾರಕ್ಕೆ ಬಂದ್ರೆ ಬಹುತೇಕವಾಗಿ ಎಲ್ಲರೂ ಭಾವಿಸಿದ್ದೇನೆಂದ್ರೆ NDA ಹೆಚ್ಚು ಸ್ಥಾನವನ್ನು ಪಡೆದುಕೊಳ್ಬಹುದು ಅಂತ. ಎಲ್ಲ ಒಂದು ಎಕ್ಸಿಟ್ ಪೋಲ್ಗಳು ಕೂಡ ಅದನ್ನೇ ಹೇಳಿತ್ತು. ಸಡನ್ ಆಗಿ ಬಂದ್ರೆ ಆದರೆ ಒಬ್ಬರೇ ಒಬ್ಬರು ಕೂಡ BJP ಸಪೋರ್ಟರ್ಸ್ ಇರ್ಬೋದು, ನಾಯಕರು ಇರ್ಬೋದು, ಅಲ್ಲಿ EVM ಹ್ಯಾಕ್ ಆಗಿದೆ, EVM ಗೆ ತೊಂದರೆ ಆಗಿದೆ, ಅದಕ್ಕೆ ನಮಗೆ ಕಡಿಮೆ ಬಂದಂತ ಯಾರು ಹೇಳಲೇ ಇಲ್ಲ. ಹಾಗಿದ್ರೆ ಏನಿದು ಅಂದ್ರೆ ಆ ಒಂದು ಈ ಒಂದು ಏನೋ ಮನೋಭಾವ ಅಥವಾ ಅಭಿಪ್ರಾಯಗಳಕ್ಕೆ ಪೂರಕವಾಗಿ ಈಗಾಗಲೇ ಏನೋ ಆಯಾ ಪಕ್ಷದ ಮುಖಂಡಗಳು ಮಾತನಾಡ್ತಾ ಇರುವಂಥದ್ದು, BJPಯ ಏನು ಕೌಂಟರ್ ಪಾರ್ಟ್ ಇಂದ ಬರ್ತಾ ಇರುವಂಥದ್ದು, ನಾವು ಸಂಪ್ರದಾಯ ನಮ್ದೇನಂದ್ರೆ ಯಾವತ್ತು ಕೂಡ ಸಂದೇಹ ಅಲ್ಲ, ನಾವು ಜನರ ಮೇಲೆ ವಿಶ್ವಾಸ ಇಟ್ಕೊಂಡಿದ್ವಿ, ಈಗ ಬಂದಿರೋ ಒಂದು ಫಲಿತಾಂಶವನ್ನು ಸ್ವೀಕಾರ ಮಾಡಿದ್ವಿ, ಮತ್ತು ನಾವು ಸುಖ ಸುಮ್ಮನೆ ವಿಪಕ್ಷಗಳನ್ನಾಗಲಿ ಜನರನ್ನಲ್ಲಿ ದೂಷಣೆ ಮಾಡಲ್ಲ ಅನ್ನೋ ಒಂದು ಕ್ಲಾರಿಫಿಕೇಶನ್ ಅವ್ರು ಕೊಟ್ಟುಬಿಟ್ಟಿದ್ದಾರೆ. ಈಗ ಏನು ಪ್ರತಿಪಕ್ಷಗಳು ಕೂಡ ಸುಮ್ಮನಿವೆ. ಆದರೆ ನೋಡಿ, ಇದೇ ಕರ್ನಾಟಕದ ಚುನಾವಣೆಯ ಫಲಿತಾಂಶದ ನಂತರ ಇಡೀ ದೇಶವ್ಯಾಪಿ NDA ಕೂಟದ ಎಲ್ಲ ನಾಯಕರುಗಳನ್ನು ಕರೆದುಕೊಂಡು ಬಂದು ಬೆಂಗಳೂರಿನಲ್ಲಿ ಪರಸ್ಪರ ಕೈ ಹಿಡಿದು ಮೇಲೆತ್ತಿ ಡೇ ಟು ಸ್ಟಾಪ್ ಅಸ್ ಅನ್ನು ನಮ್ಮ ತಾಕತ್ತಿದ್ರೆ ತಡೀರಿ ಅನ್ನೋಂಥ ಒಂದು ಘೋಷಣೆಯನ್ನು ಏನು ಕೊಟ್ಟರು, ಅದಾದಮೇಲೆ ಅವರವ್ರದೇ ಆದ ಕಾರಣಗಳಿಗೆ ಘೋಷಣೆ ಕೊಟ್ಟವರು ಕೂಡ ಹೊರಗಡೆ ಹೋದು, NDA ಸಂಚ ಇದು INDA ಕೂಟದ ಸಂಚಾಲಕರಾಗಿ ಅದನ್ನೆಲ್ಲ ಸಮನ್ವಯ ಮಾಡ್ತೀವಿ ಎಂದವರು ಕೂಡ ಇವತ್ತು NDAದ ಒಂದು ಸಭೆಯಲ್ಲಿ ಇವತ್ತು ಕೂತ್ಕೊಂಡು ಪಕ್ಕದಲ್ಲಿ ಈ ಸಲ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಒಂದಷ್ಟು ಜನ ಕಾಣಿಸ್ತಾ ಇದ್ದಾರೆ, ಆದರೆ ಮುಂದಿನ ಸಲ ಅವರೂ ಇರಲ್ಲ, ಅಗ್ಲಿ ಬಾರ್ ಪೂರಾ ಎಲ್ಲರೂ ವಾಶ್ಔಟ್ ಆಗ್ತಾರೆ ಅನ್ನುವಂಥ ಮಾತನ್ನು ನಿತೀಶ್ ಕುಮಾರ್ ಕೂಡ ಮಾತಾಡಿದ್ದಾರೆ ಈ ಒಂದು ಏನು ಸಭೆಯಲ್ಲಿ, ಸಂಸದೀಯ ಸಭೆಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ
ಪರಿಸ್ಥಿತಿಗಳು ಅವರವರ ಅನುಕೂಲಕ್ಕೆ ಅವರವರ ಮೂಗಿನ ನೇರಕ್ಕೆ ಬದಲಾಗ್ತವೆ. ಯಾವಾಗ ಜಯ ಅಪಜಯಗಳ ಒಂದು ವ್ಯಾಖ್ಯಾನ ಆ ಕ್ಷಣದಲ್ಲೇ ಬದಲಾಗುವಂಥದ್ದು. ಆದರೆ ಮತದಾರನ ಮೇಲೆ ಈಗಾಗಲೇ ಏನು ಇವರು ಹುಟ್ಟುಹಾಕುವಂಥ ಒಂದು ಪ್ರಯತ್ನವನ್ನು ಪ್ರತಿಪಕ್ಷಗಳ ಕೂಟದಿಂದ ಇರ್ಬೋದು ಏನು ಶುರು ಮಾಡಿತ್ತು, ಆ ಪ್ರಯತ್ನಗಳಿಗೆ ಈಗ ಮತದಾರರೇ ಉತ್ತರ ಕೊಟ್ಟಿದ್ದಾರೆ. ಮತ್ತು ಆ ಮತದಾರ ವರ್ಗದಲ್ಲೂ ಕೂಡ ಎಲ್ಲೋ ಒಂದು ಗುಂಪು ಅಥವಾ ಒಂದು ವರ್ಗಕ್ಕಿದ್ದಂಥ ಅನುಮಾನಗಳಿಗೂ ಕೂಡ ಈ ಒಂದು ಫಲಿತಾಂಶ ಉತ್ತರವನ್ನು ಕೊಟ್ಟಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇನ್ನೊಂದು ಇಲ್ಲಿ ಪ್ರಮುಖವಂಥ ವಿಚಾರ ನೋಡಬೇಕು. ಮೋದಿ ಅವರು ಮಾತನಾಡ್ತಿರುವಂಥ ಸಂದರ್ಭದಲ್ಲಿ ಎರಡು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಇವನ್ ನೀವು ನಿತೀಶ್ ಕುಮಾರ್ ಬಗ್ಗೆ ಕೂಡ ಹೇಳಿದ್ರಿ, ಅಲ್ಲಿ ಏನೋ ಒಂದು ವಿಪಕ್ಷದವ್ರು ಗೆದ್ದಿದ್ದಾರೆ, ನೆಕ್ಸ್ಟ್ ಟೈಮ್ ಅವರು ಗೆಲ್ಲೋದಿಲ್ಲ ಅಂತ. ಇದಕ್ಕೆ ಕಾರಣ ಅಂದರೆ ಈ ಒಂದು ಗ್ಯಾರಂಟಿ ಅಂತ ನಾವು ಇಲ್ಲಿ ರಾಮನಗರದಲ್ಲಿ ಏನಾಯ್ತು ನೋಡಿದ್ವಿ, ಈ ಬಾರಿ ಇಲ್ಲಿ ಡಾಕ್ಟರ್ ಗೆಲ್ಲೋದ್ರಲ್ಲಿ ರಾಮನಗರ ಪಾತ್ರ ಕೂಡ ಮಹತ್ವದಾಗಿರುತ್ತೆ. ಅಲ್ಲೂ ಕೂಡ ಗ್ಯಾರಂಟಿಯನ್ನು ಕೊಟ್ಟಿದ್ರು, 5,000 ರೂಪಾಯಿ ಏನೋ ಒಂದು ಕೂಪನ್ ಅನ್ನು ಕೊಡ್ತಾರೆ. ಎಲೆಕ್ಷನ್ ಆರ್ಸ್ ಬರ್ತಾರೆ, ಬಂದ ಮೇಲೆ ಅದ್ರ ಬಗ್ಗೆ ಏನು ಮಾಡೋದಿಲ್ಲ. ಈಗ 1 ಲಕ್ಷ ಕೊಡ್ತೀವಿ ಅಂತೇಳಿ ಎಲ್ಲ ಕಡೆ ಸೈನ್ ಮಾಡಿ ಗ್ಯಾರಂಟಿ ಕೊಟ್ಟು ಬಂದಿರುವಂಥದ್ದು, ಕಾಂಗ್ರೆಸ್ ಕಚೇರಿ ಮುಂದೆ ಸಾಲು ಸಾಲು ಜನ ಬರ್ತಿದ್ದಾರೆ. ಹಾಗಿದ್ರೆ ಮುಂಬರುವಂತ ಸಂದರ್ಭದಲ್ಲಿ ಅವ್ರ ಮೇಲೇನೆ ಅಪನಂಬಿಕೆ ಹುಟ್ಟೋದು ಕಾರಣ? ಆ ಒಂದು ಅಪನಂಬಿಕೆ ಚುನಾವಣೆಗಿನ್ನ ಮುಂಚೆ ಹುಟ್ಟಬಾರದು, ಮತ್ತು ಅದು ಕೂಡ ಒಂದು ಚುನಾವಣಾ ವಿಷಯ ವಸ್ತು ಆಗಬಾರದು ಅನ್ನೋ ಕಾರಣಕ್ಕೆ. ಅಂದ್ರೆ ಇವರೆಲ್ಲ ಬರೀ ಭರವಸೆಗಳನ್ನ ಕೊಡ್ತಾರೆ, ಅದನ್ನು ಫುಲ್ಫಿಲ್ ಮಾಡಲ್ಲ ಅನ್ನೋಂತ ಅಪವಾದ ಆಕ್ಷೇಪಗಳನ್ನ ಹೊತ್ತು ಚುನಾವಣೆ ಅಖಾಡದಲ್ಲಿ ಇಳಿದು ಯಾವುದೇ ಮತಯಾಚನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಕಾಮನ್ ಸೆನ್ಸ್ ಇದ್ದಿದ್ರಿಂದಲೇ ಕರ್ನಾಟಕದಲ್ಲಿ 5 ಗ್ಯಾರಂಟಿಯ ಮಟ್ಟಿಗೆ ಸಾಧ್ಯವಾದಷ್ಟು ಸರ್ಕಸ್ಗಳನ್ನು ಮಾಡಿ ತಮ್ಮದೇ ಪಕ್ಷದ ಶಾಸಕರು ಮತ್ತು ಮುಖಂಡರುಗಳ ಅಸಮಾಧಾನಗಳು, ಅನುದಾನ ಹಂಚಿಕೆ ಮತ್ತೊಂದು ಎಲ್ಲದರಲ್ಲೂ ಕೂಡ ಅವರ ತಡೆ ಹಿಡಿದು ಒಂದು ಒತ್ತಡ ಇದ್ರೂ ಕೂಡ ಅದೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡಿ ಅಭಿವೃದ್ಧಿ ಮತ್ತೊಂದು ಎಲ್ಲ ವಿಚಾರಗಳಲ್ಲೂ ಕೂಡ ಅಭಿವೃದ್ಧಿ ಅಂದ್ರೆ ಜನರ ಬಳಿಗೆ ಹೋಗುವುದು, ಜನರಿಗೆ ಜನರ ದುಡ್ಡನ್ನು ಕೊಡುವಂತ ಅನ್ನುವಂಥ ಒಂದು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅನ್ನೋಂಥ ತಮ್ಮದೇ ಆದಂಥ ಒಂದು ವ್ಯಾಖ್ಯಾನಗಳನ್ನು ಕೊಟ್ಟು ಸಕ್ಸಸ್ಫುಲ್ ಆಗಿ ತಂದ್ವಿ ಅನ್ನೋ ರೀತಿ ಎನ್ಕ್ಯಾಶ್ ಮಾಡಿಕೊಂಡು ಅದರ ಎನ್ಕ್ಯಾಶ್ ಚುನಾವಣಾ ವಿಷಯ ವಸ್ತುವಾಗಿಯೂ ಕೂಡ ತಗೊಂಡು ಹೋದ್ರು. ಅದೇ ಒಂದು ಮಾಡಲನ್ನು ದೇಶದಾದ್ಯಂತ ಏನು ರೆಪ್ಲಿಕೇಟ್ ಮಾಡಲಿಕ್ಕೂ ಕೂಡ ಹೋದ್ರು. ಆದರೆ ಆಗಿದ್ದೇನು, ಈಗ ಚುನಾವಣೆ ಫಲಿತಾಂಶದ ನಂತರ ಒಬ್ಬೊಬ್ಬ ಸಚಿವರು ಒಬ್ಬೊಬ್ಬ ಶಾಸಕರು ಇದೇ ಮಾತನಾಡ್ತಾ ಇದ್ದಾರೆ. ಅಂದರೆ ಜನ ಗ್ಯಾರಂಟಿನ ಸ್ವೀಕಾರ ಮಾಡಿಲ್ಲ ಅಂದರೆ ಅದು ಬೇಕಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಅನ್ನುವಂಥದ್ದು. ಅಂದರೆ ನೀವು ಗ್ಯಾರಂಟಿಯನ್ನು ಕೊಟ್ಟಿದ್ದು ಮತಕ್ಕೋಸ್ಕರನ ಅಥವಾ ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ದು ಕೂಡ ಅಂದರೆ ಜನರ ಅಭಿಪ್ರಾಯವನ್ನು ಯಾವುದೋ ತಮ್ಮದೇ ಒಂದು ಪರಿಭಾಷೆಯಲ್ಲಿ ಅಥವಾ ತಮ್ಮದೇ ಒಂದು ರೀತಿಯಲ್ಲಿ ಆಮಿಷಕ್ಕೊಳಪಡಿಸಿ ಹಿಡಿದಿಟ್ಕೊಳ್ಳುವಂಥ ಪ್ರಯತ್ನನ ಅನ್ನುವಂಥ ಒಂದು ಚರ್ಚೆಗೂ ಕೂಡ ಆಸ್ಪದ ಆಗುತ್ತೆ. ಈಗ ಎತ್ತಿರುವಂಥ ಪ್ರಶ್ನೆ, ಇನ್ ಕೇಸ್ ಅವರು ಸಿ ಎಂ ಹೇಳಿದರೆ ವಿ ಆರ್ ಕಮಿಟೆಡ್ ಟು ಕಂಟಿನ್ಯೂ ಅಂತ, ಅದು ಬೇರೆ ಪ್ರಶ್ನೆ. ಏನು ಮಾಡ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ. ಆದರೆ ಗ್ಯಾರಂಟಿಯ ಸುತ್ತ ನಡೀತಾ ಇರುವಂಥ ಚರ್ಚೆಗೆ ಎಗೇನ್ ನೀವು ಹೇಳಿದಂತೆ ಉತ್ತರ ಪ್ರದೇಶದ ಕಾಂಗ್ರೆಸ್ ಕಚೇರಿಗಳ ಮುಂದೆ ಜನರು ಹೋಗಿ ನಿಲ್ತಾ ಇರೋದು, ಅಲ್ಲಿ ಮಾಧ್ಯಮಗಳು ಪ್ರಶ್ನೆ ಮಾಡಿದಂತೆ ನಾವು 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಹಂಗಾಗಿ ಬಂದಿದ್ದೀವಿ ಇಲ್ಲಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇರೋದು. ಇಲ್ಲಿ ಬೆಂಗಳೂರಲ್ಲಿ ಟಕಾಟಕ್ ಅನ್ನುವಂಥದ್ದು ಯಾವ ರೀತಿ ವೈರಲ್ಗಳಾಗ್ತಾ ಇದೆ, ಸೊ ಅದನ್ನು ಕೂಡ ಇವತ್ತು ಮೋದಿಯವರು ಮೆನ್ಷನ್ ಮಾಡಿದ್ರು. ಸೊ ನೀವು ಒಟ್ಟಾರೆ ಆಮೂಲಾಗ್ರವಾಗಿ 360 ಡಿಗ್ರಿಯಲ್ಲಿ ಜನರ ಒಂದು ಜೀವನ ಮಟ್ಟವನ್ನು ಸುಧಾರಿಸ್ತೀರಾ, ಅಥವಾ ಈ ರೀತಿ ಗ್ಯಾರಂಟಿಗಳನ್ನು ಕೊಟ್ಟು ಕ್ಷಣಿಕವಾಗಿ ಅವರನ್ನು ಆಕರ್ಷಣೆಯನ್ನು ಮಾಡಿ ಡಿರೈಲ್ಡ್ ಮಾಡ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಮೋದಿ ಅಥವಾ ಮೋದಿ ಬಳಗ ಕೇಳ್ತಾ ಇದ್ರೆ, ಇಲ್ಲ ಅಭಿವೃದ್ಧಿ ಅನ್ನುವಂಥದ್ದು ಆಮೂಲಾಗ್ರವಾಗಿ ತಳಮಟ್ಟದಿಂದ ಬರಬೇಕು, ದೇಶದ ಏನು ಸಿರಿವಂತರ ಕೈಗಷ್ಟೇ ಅಲ್ಲ ಸಂಪತ್ತು ಇರುವಂಥದ್ದನ್ನು ಹಂಚಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಅಥವಾ INDA ಕೂಟದ ಒಂದು ಪ್ರಸ್ತಾಪ ಮತ್ತು ಏನು ದೂರದೃಷ್ಟಿಯಾಗಿತ್ತು. ಆದರೆ ಆ ದೂರದೃಷ್ಟಿಯನ್ನು ಮುಂದೆ ಯಾವ ರೀತಿ ಸಸ್ಟೈನ್ ಮಾಡ್ತಾರೆ ಉಳಿದ ಚುನಾವಣೆಗಳಲ್ಲೂ, ಮತ್ತು ಉಳಿದ ಚುನಾವಣೆಗಳು ಬೇರೆ, ಆದರೆ ಇಲ್ಲಿರುವಂಥ ಕರ್ನಾಟಕ ಸರ್ಕಾರವೇ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ, ಯಾಕಂದ್ರೆ ಒನ್ಸ್ ಪ್ರಾಮಿಸ್ ಯು ಕಾಂಟ್ ರಿವೋಕ್ ದಟ್. ಹೀಗಾಗಿ ಸ್ಕೀಮ್ಗಳು ಕೇವಲ ಕಾಂಗ್ರೆಸ್ ಕೊಟ್ಟಿದ್ದಲ್ಲ, ಅನ್ನೋದು ನಾವು ಪಕ್ಕದ ಆಂಧ್ರದಲ್ಲಿ ನೋಡ್ತಾ ಇದ್ರು ಕೂಡ ಜಗನ್ ಸರ್ಕಾರ ಅಲ್ಲೂ ಕೂಡ ಎಕ್ಸಾಂಪಲ್ ಇದೆ. ಒಂದು ಕಡೆಯಿಂದ ಗ್ಯಾರಂಟಿಗಳನ್ನ ಕೊಡ್ತೀರಿ, ಇನ್ನೊಂದು ಕಡೆ ಈಗ ನರೇಂದ್ರ ಚಂದ್ರಬಾಬು ನಾಯ್ಡು ಅವರು ಅಮರಾವತಿ ಅನ್ನುವಂತ ಒಂದು ಏನು ಕಲ್ಪನೆಯನ್ನ ಇಟ್ಟು ಅಲ್ಲಿ ಇದು ಮಾಡ್ತೀವಿ ಅಂತ ಅಭಿವೃದ್ಧಿಗಳನ್ನ ಮಾಡ್ತೀವಿ ಅಂತ ಹೋದ್ರೆ, ಅವರ ಕಾಲದಲ್ಲಿ ಕರ್ನಾಟಕಕ್ಕೂ ಕೂಡ ಕಾಂಪಿಟೇಷನ್ ಆಗುವಂತ ಒಂದು ಲೆಕ್ಕಾಚಾರಗಳನ್ನ IT ಹಬ್ಗೆ ಕೌಂಟರ್ ಪಾರ್ಟ್ ಕೊಡುವಂತ ನೋಡ್ತಿದ್ವಿ. ಸೊ ಅಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗುವಂಥದ್ದು ಅಥವಾ FDI ಇನ್ಫ್ಲೋ ಆಗುವಂಥದ್ದು ಎಲ್ಲವನ್ನು ಕೂಡ ನೋಡಿದ್ವಿ. ಅದಾದ ನಂತರ ಬದಲಾದ ಏನು ರಾಜಕೀಯ ಸ್ವರೂಪದಲ್ಲಿ ಮತ್ತು ಭೌಗೋಳಿಕ ಸ್ವರೂಪದಲ್ಲಿ ರಾಜ್ಯ ವಿಭಜನೆ ಆಯಿತು, ಬೇರೆ ಬೇರೆ ಲೆಕ್ಕಾಚಾರಗಳಾದವು ಹಿಂದುಳಿತು. ಆದರೆ ಬರೀ ಗ್ಯಾರಂಟಿಯ ಮೂಲಕವೇ ನಾವು ಮತ್ತು ರೀಗೇನ್ ಮಾಡ್ತೀವಿ, ರೀಟೇನ್ ಮಾಡ್ತೀವಿ ಮತ್ತು ರೀಸ್ಟೋರ್ ಮಾಡ್ಕೊತೀವಿ ವಿಶ್ವಾಸವನ್ನು ಅನ್ನುವಂಥ ಒಂದು ಭ್ರಮೆಯಲ್ಲಿ ಏನಿದ್ರು ಜಗನ್ಗೆ ಅಂಥದ್ದೊಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ಕಡೆಯೂ ಕೂಡ ಅದು ಕರ್ನಾಟಕದಲ್ಲೂ ಕೂಡ ಅನ್ವಯ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಅಂತ ಬಂದಂಥ ದೃಷ್ಟಿಯಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಶಾಸಕರ ಅಸಮಾಧಾನಗಳನ್ನು ಅನುದಾನ ಅಂತ ಹೇಗೆ ಮ್ಯಾನೇಜ್ ಮಾಡ್ತಾರೆ, ಇವತ್ತು ಮಳೆ ಬಿದ್ದಿರುವಂಥ ಪರಿಸ್ಥಿತಿಯಲ್ಲಿ ರಸ್ತೆಗಳೆಲ್ಲ ಯಾವ ಸ್ಥಿತಿಯಲ್ಲಿದ್ದಾವೆ ಅಂತ ಗೊತ್ತು, ಹೊಂಡ ಬಿದ್ದಿರುವಂಥ ರಸ್ತೆಗಳಲ್ಲಿ ಬರೀ ಇಲ್ಲಲ್ಲ, ಗ್ರಾಮೀಣ ರಸ್ತೆಗಳಲ್ಲೂ ಕೂಡ ಹೇಳ್ತಿರುವಂಥ ಒಬ್ಬ ಶಾಸಕನನ್ನು ನೇರವಾಗಿ ಕೇಳುವಂಥದ್ದು ಎಷ್ಟೆಲ್ಲ ಏನು ಅಸಹ್ಯಕರವಾಗಿ ನಾವು ಪ್ರಯಾಣ ಮಾಡಬೇಕು ಅನ್ನೋಂಥ ಪ್ರಶ್ನೆ ಬರ್ತಾ ಇದೆ. ನೀರು ಬರ್ತಾ ಇದೆಯಾ, ನೀರು ಬರ್ತಾ ಇಲ್ವಾ, ಬ್ಯಾರೇಜ್ಗಳಾದವಾ, ಬ್ರಿಡ್ಜ್ಗಳಾದವಾ ಇಂಥ ಪ್ರಶ್ನೆಗಳು ಬರ್ತಾವೆ. ಸೊ ಆ ಪ್ರಶ್ನೆಗಳಿಗೆಲ್ಲ ಶಾಸಕರು ಉತ್ತರ ಕೊಡಬೇಕು ಅಂದರೆ ಅಗೇನ್ ಆ ಉತ್ತರ ಇರುವಂಥದ್ದು ಸಿದ್ದರಾಮಯ್ಯ ಅವರ ಬಳಿಯಲ್ಲಿ. ಆದರೆ ಆ ಉತ್ತರವನ್ನು ತಾವು ಕೊಡಬೇಕು ಅಂದರೆ ಅದಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಸವಾಲಿದೆ ಗ್ಯಾರಂಟಿಗಳನ್ನು ನಿರ್ವಹಣೆ ಮಾಡಿದ್ರು. ಸೊ ಇವೆಲ್ಲದಕ್ಕೂ ಕೂಡ ನೀವು ಹೇಳಿದಂತೆ ಮುಂದಿನ ಪ್ರಾಮಿಸ್ ಅಥವಾ ದೂರದೃಷ್ಟಿ ಅಥವಾ ಅವ್ರ ಲೆಕ್ಕಾಚಾರ ಪ್ರಪೋಸಲ್ಸ್ ಏನಿತ್ತು ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಮತ್ತು ಎಕ್ಸಿಸ್ಟಿಂಗ್ ಪ್ರೆಷರನ್ನು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ ದಿನಗಳಲ್ಲಿ INDA ಕೂಟದ ಭರವಸೆ ಮತ್ತು ಇಂಪ್ಲಿಮೆಂಟೇಷನ್ ಮತ್ತು ಏನು ಅವರ ಒಂದು ವಿಷನ್ ಎಲ್ಲವೂ ಕೂಡ ಮ್ಯಾನೇಜ್ ಆಗುತ್ತೆ ರಾಘವೇಂದ್ರ. ಖಂಡಿತವಾಗಿ ಒಂದು ಕಡೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇದ್ರೆ ಮತ್ತೊಂದು ಕಡೆ ಪ್ರಶ್ನೆ ಮೂಡ್ತಾ ಇರುವಂತದ್ರೆ ಈಗ ಮೋದಿ 3.0 ಯಾರೆಲ್ಲ ಸಚಿವರಾಗ್ತಾರೆ ಅಂತಕ್ಕಂಥ ಪ್ರಮುಖ ಪ್ರಶ್ನೆ.
ಮೋದಿ ಮೂರನೇ ಅವಧಿಯ ಸರ್ಕಾರದಲ್ಲಿ ಮಂತ್ರಿಗಿರಿಯ ಚೌಕಾಸಿ ನಡೀತಾ ಇದೆ ಅಂತಕ್ಕಂಥದ್ದು ಸುದ್ದಿ. ಎನ್ಡಿಎ ಮಿತ್ರ ಪಕ್ಷಗಳಿಂದ ಖಾತೆ ಸ್ಥಾನಮಾನದ ಬೇಡಿಕೆ. ಪ್ರಬಲ ಖಾತೆಗಳನ್ನು ತನ್ನ ಬಳಿಯೇ ಇಟ್ಟುಕೊಳ್ಳೋದಕ್ಕೆ ಬಿಜೆಪಿ ನಿರ್ಧಾರವನ್ನು ಕೂಡ ಮಾಡಿದೆ. ರೈಲ್ವೆ, ಐಟಿ, ಕಾನೂನು, ಶಿಕ್ಷಣ ಖಾತೆಯನ್ನು ಬಿಟ್ಟುಕೊಡೋದಕ್ಕೆ ಬಿಜೆಪಿ ಸಿದ್ಧ ಇಲ್ಲ. ಇನ್ನು TDP JDUಗೆ ಒಂದೊಂದು ಕ್ಯಾಬಿನೆಟ್ ದರ್ಜೆ ಖಾತೆ ಜೊತೆಗೆ ಕ್ಯಾಬಿನೆಟ್ ದರ್ಜೆ ಜೊತೆಯಲ್ಲಿ ಎರಡು ರಾಜ್ಯ ಸಚಿವ ಖಾತೆಯನ್ನು ಕೊಡುವಂಥ ಸಾಧ್ಯತೆಗಳಿದ್ದಾವೆ ಅಂಥೇಳಿ ಚರ್ಚೆಗಳು ನಡೀತಾ ಇದ್ದಾವೆ. ಮತ್ತು ಇದು ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಎಲ್ಲರೂ ಏನು ಅಂದ್ಕೊಂಡಿದ್ರಂದ್ರೆ ಮುಂಚಿತವಾಗಿ ನೋಡೋದಾದರೆ ಈ ಬಾರಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಸಾಕಷ್ಟು ಚೌಕಾಸಿ ಮಾಡ್ತಾರೆ, ನಾಲ್ಕಾದರೂ ಮಿನಿಸ್ಟ್ರಿಗಿರಿನ ತೆಗೆದುಕೊಳ್ಬೋದು ಅಂತಕ್ಕಂಥ ವಿಚಾರ ಆಗ್ತೈತೆ. ಆದರೆ ಇವತ್ತು ಅವರಿಬ್ಬರ ಭಾಷಣಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ನಿಸ್ಸಂಶಯವಾಗಿ ಮೋದಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟನ್ನು ಮಾಡಿದ್ದಾರೆ. ಆದರೆ ಅವರ ಭಾಷಣವನ್ನು ಗಮನಿಸಿದಾಗ ಕೇಂದ್ರದಲ್ಲಿ ನಿಮಗೆ ಹೇಗೆ ಬೇಕೋ ಆಡಳಿತವನ್ನು ನೀವು ನಡೆಸ್ತೀರಿ, ಅದಕ್ಕೆ ನಾವು ಅಡೆತಡೆ ಮಾಡೋದಿಲ್ಲ. ರಾಜ್ಯದ ವಿಚಾರದಲ್ಲಿ ಮಾತ್ರ ನಮ್ಮ ಬೇಡಿಕೆಗಳು ಅತಿ ದೊಡ್ಡ ಮಟ್ಟದಲ್ಲಿದ್ದಾವೆ. ನಮ್ಮ ಒಂದು ಬೇಡಿಕೆ ಏನಿದೆ, ನಮ್ಮ ಹಸಿವೇನಿದೆ, ಅದನ್ನು ರಾಜ್ಯ ಮಟ್ಟದಲ್ಲಿ ನೀಗಿಸಿ ಕೇಂದ್ರದಲ್ಲಿ ನಾವು ನಿಮಗೆ ಅಡೆತಡೆ ಮಾಡೋದಿಲ್ಲ ಅಂತಕ್ಕಂಥ ಸೂಕ್ಷ್ಮ ಸಂದೇಶವನ್ನು ಕೊಟ್ರ ಅಂತ ಇವತ್ತು ಒಂದು ರೀತಿ ನೋಡಿದ್ರೆ ಹಾಗೆ ಅನಿಸುತ್ತೆ. ಮತ್ತು ಅದಕ್ಕೆ ಪರ್ಯಾಯವಾಗಿ ಅಥವಾ ಪೂರಕವಾಗಿ ನರೇಂದ್ರ ಮೋದಿ ಅವರು ಕೂಡ ಭಾಷಣವನ್ನು ಮಾಡ್ತಾ ಭಾಷಣದಲ್ಲಿ ಒಂದು ಮಾತನ್ನು ಉಲ್ಲೇಖ ಮಾಡ್ತಾರೆ. ಏನಂದ್ರೆ ಇದು ಹೆಡ್ಲೈನ್ಗಳ ಮೇಕಿಂಗಿಂದ ಅಥವಾ ಮೇಕಿಂಗ್ ಹೆಡ್ಲೈನ್ಸಿಂದ ಇದು ಸರ್ಕಾರ ನಡೆಯೋದಿಲ್ಲ. ಮತ್ತು ನಾವು ನೋಡ್ತಾ ಇದ್ದೀವಿ ಏನೆಲ್ಲ ಬೇಡಿಕೆ ಅದು ಇದು ಅಂತ ಯಾರಾದರೂ ಏನಾದರೂ ಕೇಳಿದರೆ ಇಲ್ಲಿರೋ ಅನ್ನೋಂಥ ಒಂದು ಮಾತನ್ನು ಹೇಳೋ ಮೂಲಕ ಅಂದರೆ ಈಗಾಗಲೇ ಯಾಕಂದರೆ ಮೋದಿ ನೇತೃತ್ವದ ಸರ್ಕಾರ ಅಥವಾ BJPಯ ಬಹುಮತದ ಸರ್ಕಾರ ಅಂದರೆ ಡಿಸಿಸಿವ್ ಲೀಡರ್ಶಿಪ್, ಆದರೆ ಈಗಿರುವಂಥದ್ದು ಹಂಗಿನ ಸರ್ಕಾರ. ಇಲ್ಲಿ ಎಲ್ಲರ ಮಾತನ್ನು ಎಲ್ಲ ಮಾತನ್ನು ಕೂಡ ಕೇಳಬೇಕು ಅನ್ನೋ ರೀತಿ ಈಗಾಗಲೇ ಏನು ಹೆಡ್ಲೈನ್ಸ್ಗಳು ಲೀಡ್ ಆಗಿದೆ. ಅದು ಲೋಕಲ್ ಇರ್ಬೋದು, ಗ್ಲೋಬಲ್ ಇರ್ಬೋದು, ಎಲ್ಲ ಮಾಧ್ಯಮಗಳಲ್ಲೂ ಕೂಡ. ಸೊ ಆ ಒಂದು ಪರ್ಸೆಪ್ಷನ್ ಕಂಟಿನ್ಯೂಟಿ ಆಗಬಾರ್ದು ಅಥವಾ ಅದು ನಿಜ ಆಗಬಾರ್ದು, ಇಲ್ಲ ರಿಯಾಲಿಟಿ ಬೇರೆ ಇದೆ ಅನ್ನೋ ರೀತಿ ನಾಲ್ಕು ಗೋಡೆಗಳ ಮಧ್ಯೆ ಇಲ್ಲಿ ಸುಸೂತ್ರವಾಗಿ ಏನು ಸೂತ್ರಗಳನ್ನು ಹೆಣದಂತೆ ಕಾಣಿಸ್ತಾ ಇದೆ ಸದ್ಯಕ್ಕೆ. ಎಲ್ಲರ ಮಾತುಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನೀವು ಹೇಳಿದಂತೆ ರಾಜ್ಯಗಳ ಬೇಡಿಕೆಯಲ್ಲಿ ಯಾಕಂದ್ರೆ ಆಂಧ್ರ ಪ್ರದೇಶಕ್ಕೆ ಅದರದ್ದೇ ಆದಂತಹ ಸವಾಲಿದೆ. ಅಲ್ಲಿ ಈಗಾಗಲೇ ಕೊಟ್ಟಿರುವಂತಹ ಗ್ಯಾರಂಟಿ ಸ್ಕೀಮ್ಗಳು ಮತ್ತು ಮಿಸ್ ಗವರ್ನೆನ್ಸ್ ಅಂತ ಏನು ಆರೋಪ ಮಾಡಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಆ ಮಿಸ್ ಗವರ್ನೆನ್ಸ್ ಅನ್ನು ಫಿಕ್ಸ್ ಮಾಡಬೇಕು ಅಂದ್ರೆ ಅತಿ ದೊಡ್ಡ ಅನುದಾನಗಳು ಬೇಕು ಮತ್ತು ಸ್ಪೆಷಲ್ ಪ್ಯಾಕೇಜ್ ಮತ್ತು ವಿಶೇಷ ಸ್ಥಾನಮಾನದ ಒಂದು ಡಿಮ್ಯಾಂಡ್ ಇರೋದ್ರಿಂದ ಇದೇ ನರೇಂದ್ರ ಮೋದಿ ಅವರ ವಿರುದ್ಧ ಯಾಕೆ ಚಂದ್ರಬಾಬು ನಾಯ್ಡು ಥರ್ಡ್ ಫ್ರಂಟ್ಗೆ 2019 ಅಲ್ಲಿ ಆಕ್ಟಿವ್ ಆಗಿ ಓಡಾಡಿದ್ರು ಅಂತೆ, ಅಥವಾ 2019 ಎಲೆಕ್ಷನ್ಗಿಂತ ಮುಂಚೆ ಯಾಕಷ್ಟು ಓಡಾಡಿದ್ರು ಅಂದ್ರೆ 14 ಅಂದರೆ 13 ಈ ಒಂದು ಪ್ರಪೋಸಲ್ ಬಂದಂಥ ಸಂದರ್ಭದಲ್ಲಿ UPA ಗೌರ್ಮೆಂಟ್ ಅದನ್ನು ಆಗಲ್ಲ ಅನ್ನುವಂಥ ಒಂದು ರಿಪೋರ್ಟ್ ಅಲ್ಲಿಗೆ UPA ಗೌರ್ಮೆಂಟ್ಗೆ ಹೋಗಿತ್ತು. ಆದರೆ 14 ಇವರಿಂದ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಚಂದ್ರಬಾಬು ನಾಯ್ಡು ಇದ್ದರು. ಯಾಕಂದರೆ ಇದೆಲ್ಲ ಫಿಸ್ಕಲ್ ಡೆಫಿಸಿಟ್ ಆಗುತ್ತೆ ಮತ್ತು ಫಿಸ್ಕಲ್ ಪ್ರೆಷರ್ ಆಗುತ್ತೆ ಅನ್ನೋ ಕಾರಣಕ್ಕೆ, ವಿತ್ತೀಯ ಹೊಡೆತ ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಮುಂದೂಡಿದ್ರಿಂದ ಅವರು ಹೊರಗೆ ಬಂದರು ಅದು ಅದಾದಮೇಲೆ. ಆದರೆ ಇವತ್ತು ಪರಿಸ್ಥಿತಿ ಅನುಕೂಲಕರವಾಗಿದೆ. ಸೊ ಅವರ ಸಹಜ ಬೇಡಿಕೆಗಳೇನಿದೆ ರಾಜ್ಯಕ್ಕೆ, ನೀರಾವರಿ ಇರ್ಬೋದು, IT ಸೆಕ್ಟರನ್ನು ಬಿಲ್ಡ್ ಮಾಡೋದ್ರಲ್ಲಿರ್ಬೋದು, ರೀಬಿಲ್ಡ್ ಮಾಡೋದ್ರಲ್ಲಿರ್ಬೋದು, ಮತ್ತು ಆಂಧ್ರ ಪ್ರದೇಶದ ಹಳೆಯ ಗತವೈಭವನ ತರ್ತೀನಿ ಅಂತ ಸಂಕಲ್ಪ ಮಾಡಿ ಬಂದಿರಿದ್ರೆ ಅದಕ್ಕೆ ಬೇಕಿರೋ ಅನುದಾನವನ್ನು ಅಂದರೆ ನಿಸ್ಸಂದೇಹವಾಗಿ ಆ ಒಂದು ಲೆಕ್ಕಾಚಾರದಲ್ಲಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಇನ್ಸೈಡ್ ಫೋರ್ ವಾಲ್ಸ್. ಅದೇ ರೀತಿ ಬಿಹಾರದ ನಿತೀಶ್ ಕುಮಾರ್ ಕೂಡ ಈಗ ದೃಶ್ಯಾವಳಿಗಳಲ್ಲಿ ಅಥವಾ ನೋಡಲಿಕ್ಕೆ ಅಂಥದ್ದೊಂದು ಯಾವುದೇ ಪ್ರೆಜರ್ ಇಲ್ಲ, ಎಲ್ಲವೂ ಕೂಡ ನೀಟಾಗಿದೆ ಅನಿಸಿದ್ರು ಕೂಡ ಒಳಗೊಳಗೆ ಅದರದ್ದೇ ಆದಂಥ ಒಂದು ಚೌಕಾಸಿಗಳು ಇದ್ದೇ ಇದೆ. ಯಾಕಂದರೆ ಅನಿವಾರ್ಯ ಇದ್ದಾಗಲೇ ಕೇಳಲಿಕ್ಕೆ ಹಕ್ಕಿರುವಂಥದ್ದು ಅಥವಾ ಹಿಂದೆ ಆದರೆ ಕೊಟ್ಟಿದ್ದನ್ನು ತೊಗೊಬೇಕಿತ್ತು. ಇವತ್ತು ಕೇಳಿ ತಗೊಳ್ಳುವಂಥ ವಾತಾವರಣ ಇರೋದ್ರಿಂದ ಮತ್ತು ಅವರು ಕೂಡ ನರೇಂದ್ರ ಮೋದಿ ಅಥವಾ BJP ಎಲ್ರಿಗೂ ಕೂಡ ಅದರ ಅರಿವು ಇರೋದ್ರಿಂದ ಇವತ್ತಿನ ಮಟ್ಟಿಗೆ ಮಿತ್ರತ್ವದ ಒಂದು ಹೊಣೆಗಾರಿಕೆ ಮತ್ತು ಮೈತ್ರಿ ಧರ್ಮದ ಒಂದು ಲೆಕ್ಕಾಚಾರ ಎಲ್ಲವೂ ಕೂಡ ಗೊತ್ತಿರೋದ್ರಿಂದ ನಾವು ಸರ್ಕಾರವನ್ನು ಹೇಗೆ ನಡೆಸ್ತೀವಿ ನೋಡಿ ಅಂತ ಇವತ್ತು ಹೇಳಿದ್ದಾರೆ. ಸೊ ನನಗೆ ನನ್ನ ಅಕ್ಕಪಕ್ಕ ಕೂತಿರುವಂಥವರು ಅನುಭವಿಗಳಿದ್ದಾರೆ, ಅವರ ಒಂದು ಸಂದೇಶಗಳು ಮತ್ತು ಅವರ ಒಂದು ಸೂಚನೆಗಳು ಕೂಡ ಅನುಕೂಲ ಆಗ್ತವೆ ಅನ್ನುವಂಥ ಮಾತನ್ನು ಕೂಡ ಇವತ್ತು ಹೇಳಿದ್ದಾರೆ. ಅದರರ್ಥ ನಿಮ್ಮೆಲ್ಲರ ಅಭಿಪ್ರಾಯಗಳಿಗೆ ಮನ್ನಣೆ ಇದೆ ಅಂತ. ಆ ಅಭಿಪ್ರಾಯ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರೀಕೃತವಾಗಿರುತ್ತಾ ರಾಜ್ಯ ಮಟ್ಟದಲ್ಲಿ ಅತಿ ಹೆಚ್ಚು ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಕುತೂಹಲ ಇದೆ. ಅದರ ಜೊತೆಗೆ ಡಿಸಿಸಿವ್ ಲೀಡರ್ಶಿಪ್ ಅನ್ನು ಕಂಟಿನ್ಯೂ ಮಾಡಬೇಕು ಡೆಸ್ಪೈಟ್ ಆಫ್ ದಿಸ್ NDA ಗೌರ್ಮೆಂಟ್ ಅಥವಾ ಕೊಯಲೇಷನ್ ಅಂತ ಬಂದಂಥ ಸಂದರ್ಭದಲ್ಲೂ ಕೂಡ ಮೋದಿ ಅಥವಾ ಮೋದಿ ಬಳಗದ ಒಂದು ಡಿಮ್ಯಾಂಡ್ ಅಥವಾ ಒಂದು ಫರ್ಮ್ ಡಿಸಿಷನ್ ಏನಿರುತ್ತೆ ಅಂದರೆ ವಿದೇಶಾಂಗ ಇರ್ಬೋದು, ಹಣಕಾಸು ಇರ್ಬೋದು, ಡಿಫೆನ್ಸ್ ಇರ್ಬೋದು, ರೈಲ್ವೆ, ಸಾರಿಗೆ ಇವೆಲ್ಲವೂ ಕೂಡ ವಿಸಿಬಲಿ, ವೋಕಲ್ ಆಗಿ, ವರ್ಬಲ್ ಆಗಿ ಕಮ್ಯುನಿಕೇಟ್ ಆಗುವಂಥ ಖಾತೆಗಳಾಗಿರೋದ್ರಿಂದ ದೇಶದ ಒಂದು ಅಭಿವೃದ್ಧಿ ಅಥವಾ ದೇಶದ ಒಂದು ಪಾಲಿಸಿ ಮೇಕಿಂಗ್ ವಿಚಾರದಲ್ಲಿ ಇನ್ಕ್ಲೂಡಿಂಗ್ ಕಾನೂನು ಮತ್ತು ಸಂಸದೀಯ. ಸೊ ಈ ಎಲ್ಲ ಖಾತೆಗಳ ಮೇಲೆ ಅತ್ಯಂತ ದೊಡ್ಡ ಮಟ್ಟದ ಒಂದು ನಿರ್ಣಾಯಕ ಒಂದು ಹಕ್ಕನ್ನು ಇಟ್ಕೊಂಡಿದ್ದೀವಿ ಅನ್ನುವಂಥ ಮೆಸೇಜನ್ನು ಈಗಾಗಲೇ ಕೊಟ್ಟಿರ್ಬೋದು. ಅದರ ಆಚೆಗೆ ರೂರಲ್ ಡೆವಲಪ್ಮೆಂಟು ಮತ್ತು ರೈಲ್ವೇಸು ಮತ್ತು ಕೃಷಿ ಮತ್ತು ಹೀಗೆ ಹಲವಾರು ಗ್ರಾಮೀಣ ಏನು ಜನತೆಗೆ ಕನೆಕ್ಟೆಡ್ ಆಗುವಂಥ ಅವರ ರಾಜ್ಯಗಳಿಗೆ ಅನುಕೂಲ ಆಗುವಂಥ ಜಾಸ್ತಿ ಒಂದು ಖಾತೆಗಳನ್ನು ಇಬ್ಬರು ಕೂಡ ಕೇಳ್ತಾ ಇದ್ದಾರೆ. ಸೊ ನೋಡಬೇಕು ಏನಾಗುತ್ತೋ. ಮತ್ತು ಈ ಬಾರಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಎಲ್ಲರಿಗೂ ಇದೆ. ನಾವು ಸಾಕಷ್ಟು ಬಾರಿ ನೋಡ್ತಾ ಇದ್ವಿ, ಈ ಹಿಂದೆ ಕೂಡ ಚರ್ಚೆ ಆಗ್ತಾ ಇತ್ತು,
ಮೋದಿ 3.0 ಲ್ಯಾಟ್ರಲ್ ಎಂಟ್ರಿಗಳು ತುಂಬಾ ಆಗ್ತವೆ, ಬೇರೆ ಬೇರೆ ಕ್ಷೇತ್ರಗಳ ಎಕ್ಸ್ಪರ್ಟ್ಗಳು ಕೂಡ ಸಚಿವರಾಗಿ ಬರುವಂತಹ ಸಾಧ್ಯತೆ ಇದೆ ಅಂತೇಳಿ. ಕಳೆದ ಬಾರಿ ಜೈಶಂಕರ್ ಕೂಡ ಅದೇ ರೀತಿಯಾಗಿ ಎಂಟ್ರಿ ಆಗ್ತಾರೆ, ಅದೆಲ್ಲರಿಗೂ ಕೂಡ ಸರ್ಪ್ರೈಸ್ ಆಗಿತ್ತು. ಈ ಬಾರಿ ಅಂತ ಹೆಸರುಗಳು ಏನಾದರೂ ಕಂಡು ಬರ್ತಾ ಇದಾವೆ, ಯಾವ್ದಾದ್ರು ಚರ್ಚೆಗಳು ನಡೀತಾ ಇದೆ? ಅದಕ್ಕೆ ಮೇಲ್ನೋಟಕ್ಕೆ ಅಂತದೊಂದು ಚರ್ಚೆಗಳು ಕಾಣಿಸ್ತಾ ಇಲ್ಲ. ಅಲ್ಲಿದ್ರು ಕೂಡ ಈಗ ನಮ್ಮ ಡಾಕ್ಟರ್ ಮಂಜುನಾಥ್ ಅಂತ ಅವರು ಕೂಡ ಎಕ್ಸ್ಪರ್ಟೈಸ್ ಸೆಕ್ಟರ್ ಅಥವಾ ಎಕ್ಸ್ಪರ್ಟೈಸ್ ಕ್ಯಾಟಗರಿ ಅಂತಂದ್ರು ಅದರ ಆಚೆಗೆ ಅಲ್ಲಿ ದಳ ಇದೆ, ದಳದ ಒಂದು ಕ್ಯಾಟಗರಿ ಇದೆ ಅಥವಾ ಎಲಿಜಿಬಿಲಿಟಿ ಇದೆ, ಮತ್ತು ಒಬ್ಬ ವಿ ಐ ಪಿ ಕ್ಯಾಂಡಿಡೇಟ್ನ ಸೋಸಿದಂತ ಒಂದು ಎಲಿಜಿಬಿಲಿಟಿ ಕ್ಯಾಟಗರಿ ಇದೆ, ಹಲವಾರು ಕ್ಯಾಟಗರಿಲಿ ಅಂತವ್ರು ಫಿಟ್ ಆಗ್ಬೋದು. ಅಂತಹ ಅಥವಾ ಈ ಚುನಾವಣಾ ರಾಜಕಾರಣದಿಂದ ದೂರ ಅಂದ್ರೆ ಹೊರಗಿನಿಂದ ಆ ಒಂದು ವರ್ತುಲದಿಂದ ಹೊರಗಡೆಯಿಂದ ಯಾರನ್ನು ಪಿಕ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಂತೂ ಸರ್ಪ್ರೈಸ್. ಯಾಕಂದ್ರೆ ಚಿಕ್ಕ ಪುಟ್ಟ ಪಕ್ಷಗಳು ಕೂಡ ಇವತ್ತು ದೊಡ್ಡದೊಂದು ಹಕ್ಕನ್ನು ಕೇಳ್ತಾ ಇದ್ದೇವೆ, ಅದನ್ನ ಕೊಡ್ತಾರೋ ಬಿಡ್ತಾರೋ ಅಥವಾ ಕೇಳಿರೋದನ್ನ ಯಾರಿಗೂ ಗೊತ್ತಾಗದೆ ಅಂತ ಇರ್ತಾರೋ ಅದು ಸೆಕೆಂಡ್ರಿ, ಆದ್ರೆ ಕೇಳ್ತಾ ಇರೋದಂತೂ ಮೇಲ್ನೋಟ ಕಾಣಿಸ್ತದೆ. ಯಾಕಂದ್ರೆ ಈಗ ಶಿಂದೆ ಏನು ಬಣ ಏನಿದೆ ಶಿವಸೇನೆ ಅಂದ ಇವಾಗ ಅವರ ಒಂದು ನಾಯಕತ್ವವನ್ನು ಡಿಸಿಸಿವ್ ಆಗಿ ತೋರಿಸ್ಕೊಬೇಕಿದೆ ಆ ಬಣದಲ್ಲಿ. ಆವಾಗ ಸಿಎಂ ಕುರ್ಚಿಯನ್ನು ಕೊಟ್ಟರು ಮತ್ತು ಖಾತೆಗಳನ್ನು ಕೊಟ್ಟರು ರಾಜ್ಯ ಮಟ್ಟದಲ್ಲಿ ಅನ್ನೋ ಕಾರಣಕ್ಕೆ ಸೆಂಟ್ರಲ್ ಅಲ್ಲಿ ಯಾವುದೇ ಒಂದು ಹಕ್ಕನ್ನು ಕೇಳಿರಲಿಲ್ಲ. ಅದು ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ ಎಲ್ಲ ತಗೊಳ್ಳೋ ನಾವ್ಯಾಕೆ ಬಿಡಬೇಕು, ಸೊ ನೀವು ತಗೊಳ್ಳಿ ಅನ್ನುವಂಥ ಮುಂದಿನ ಭವಿಷ್ಯದ ಅಸ್ತಿತ್ವ ದೃಷ್ಟಿಯಿಂದ ತಗೊಳ್ಳಿ ಅನ್ನುವಂಥ ಪ್ರಶ್ನೆಗಳು ಬಂದಿದೆ. ಸೊ ಅವ್ರು ಕೇಳುವಂಥದ್ದು, ಚಿರಾಗ್ ಪಾಸ್ವಾನ್ ಕೇಳುವಂಥದ್ದು, ಇಲ್ಲಿ ಜೆ ಡಿ ಎಸ್ಗೆ ಕೊಡಬೇಕಾಗಿದೆ, ಅಪ್ನಾ ದಳ ಕೊಡಬೇಕಾಗಿದೆ, ಹಲವಾರು ಚಿಕ್ಕ ಪುಟ್ಟ ಪಕ್ಷಗಳು ಜನಸೇನೆಗೆ ರೆಪ್ರೆಸೆಂಟೇಷನ್ ಕೊಡಬೇಕಾಗಿದೆ, ಹಲವಾರು ಚಿಕ್ಕ ಪುಟ್ಟ ಪಕ್ಷಗಳು ಈಗಾಗಲೇ ಹೇಳಿದಂತೆ 22 ರಾಜ್ಯಗಳಲ್ಲಿ ಎನ್ ಡಿ ಎ ಪ್ರತಿನಿಧಿಸ್ತಾ ಇದೆ, 22 ರಾಜ್ಯಗಳನ್ನು ಹಾಳಾಗಲ್ಲ ವಿಸ್ತಾರ ಮಾಡ್ಕೊಂಡಿದೆ ಅಂತಂದ್ರೆ ಅದನ್ನು ಇನ್ ಟರ್ಮ್ಸ್ ಆಫ್ ಕ್ಯಾಬಿನೆಟ್ ಅಲೋಕೇಶನಲ್ಲೂ ಕೂಡ ತೋರಿಸಬೇಕಾಗತ್ತೆ, ಬರೀ ಮಾತಲ್ಲಷ್ಟೇ ಅಲ್ಲ, ಕೃತಿಯಲ್ಲೂ ಇರಬೇಕಾಗತ್ತೆ. ಅಂದರೆ ಅನುದಾನ ಮತ್ತು ಸ್ಥಾನ ಹಂಚಿಕೆ, ಖಾತೆ ಹಂಚಿಕೆ ಎಲ್ಲದರಲ್ಲೂ ತೋರಿಸಬೇಕಾಗಿರೋದ್ರಿಂದ ಈ ಎಕ್ಸ್ಪರ್ಟೈಸ್ ವ್ಯೂ ಪಾಯಿಂಟ್ ಅನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅಂಥ ಪ್ರಯೋಗಗಳಿಗೆ ಆಸ್ಪದ ಕಡಿಮೆ ಇದೆ. ಅದನ್ನೂ ಮೀರಿ ಕೂಡ ಮಾಡಿದ್ರೆ ಅದು ಮೋದಿಯವರ ಇಚ್ಛಾಶಕ್ತಿಯನ್ನು ತೋರಿಸುತ್ತೆ ರಾಘವೇಂದ್ರ.